ಇಲ್ಲಿ ಲಾಸ್ಟ್ ಲಾಸ್ಟ್ ಇದೆ ಅಂತ. ಓಕೆ ಒಂದು ಹಕ್ಕು ಚಲಾಯಿಸುವಂತಹ ಒಂದು ದಿವಸ ನಮ್ಮ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಇರುವಂತಹದ್ದು. ನಮ್ಮದೇ ಸರ್ಕಾರವನ್ನು ನಮ್ಮದೇ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತಹದ್ದು. ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಇದು ಚಲಾವಣೆ ಮಾಡಬೇಕು. 18 ವರ್ಷ ತುಂಬಿದಂತಹ ಪ್ರತಿಯೊಬ್ಬರು ಕೂಡ ತಾವು ಇವತ್ತು ಮತದಾನ ದಿವಸ ಅವರವರ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡುವಂತಹ ಒಂದು ಅವಕಾಶ ಇರುವಂಥದ್ದು. ಕೇವಲ ಈ ಸಂದರ್ಭದಲ್ಲಿ ಯಾರೂ ಕೂಡ ಮನೆಯಲ್ಲಿ ಉಳಿಯಿದೆ. ಈ ಒಂದು ಪ್ರಜಾಪ್ರಭುತ್ವ ಯಶಸ್ಸಿಗೆ ಪ್ರತಿಯೊಬ್ಬರು ಮತದಾನ ಮಾಡಬೇಕು. ಇದು ನ್ಯಾಯ ಮತ್ತು ಮುಕ್ತವಾದಂತಹ ರೀತಿಯಲ್ಲಿ ಮತದಾನ ಮಾಡುವಂಥದ್ದು ಮತ್ತು ಗುಪ್ತ ಮತದಾನವೂ ಕೂಡ ಇರುವಂಥದ್ದು. ಅವರವರಿಗೆ ಇಚ್ಛೆ ಬರುವ ಹಾಗೆ ಅವರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇರುವಂಥದ್ದು. ಹಾಗೆ ಪ್ರತಿಯೊಬ್ಬರು ಕೂಡ ಇವತ್ತು ಮತದಾನಕ್ಕೆ ಬಂದು ಮತದಾನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಭಾರತೀಯರಾಗಿ ಭಾರತೀಯ ಪ್ರಜೆಗಳಾಗಿ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳೆರಡನ್ನೂ ಕೂಡ ಪಾಲನೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇವತ್ತು ನೋಡ್ತಾ ಇದ್ದಾಗೆ 100ಕ್ಕೆ 100 ಮತದಾನ ಆಗ್ತಾ ಇರುವಂಥದ್ದು ಬಹಳ ಅಪರೂಪ ಆಗ್ತಾ ಇದೆ. ಇದು ಪ್ರಜಾಪ್ರಭುತ್ವದ ಪೂರ್ಣ ಯಶಸ್ಸಿಗೆ ಕಾರಣ ಆಗ್ತಾ ಇರೋದಿಲ್ಲ. 100ಕ್ಕೆ 100 ಮತದಾನ ಆದಾಗ ಮಾತ್ರ ಅದೊಂದು ಯಶಸ್ವಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗ್ತದೆ. ನಮ್ಮ ಜನಗಳು ಇವತ್ತು ಮತದಾನದಲ್ಲಿ ಭಾಗವಹಿಸುವಂಥ ಮನೋಭಾವವನ್ನು ಇಟ್ಟುಕೊಳ್ಬೇಕು. ಈ ವರ್ಷ ವಿಶೇಷವಾಗಿ ಹೊಸದಾಗಿ 6-7 ಲಕ್ಷ ಹೊಸ ಮತದಾರರು ಇರುವಂತಹವರು, ಹಾಗೆ ಪ್ರತಿ ವರ್ಷವೂ ಕೂಡ ಇದಕ್ಕೆ ಸೇರ್ಕೊಂಡು ಬರ್ತಾ ಇರ್ತಾರೆ. 18 ವರ್ಷ ತುಂಬಿದಂತಹ ಎಲ್ಲ ಯುವಕ ಯುವತಿಯರು ಕೂಡ ಈ ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಿರಿಯರಿಗೆ ಈಗಾಗಲೇ 80 ವರ್ಷ ತುಂಬದವರಿಗೆ ಚುನಾವಣಾ ಆಯೋಗ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಮನೆಯಿಂದಲೇ ಅವರಿಗೆ ಮತದಾನ ಮಾಡುವ ವ್ಯವಸ್ಥೆಯನ್ನು ಮಾಡಿ ಅನುಕೂಲ ಮಾಡಿಕೊಟ್ಟಿದೆ. ಹೀಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಮೂಲಕ ಈ ಮತದಾನ ಯಶಸ್ವಿಯಾಗಬೇಕು, ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು, ಜಾಗೃತರಾಗಬೇಕು ಅನ್ನುವಂತಹ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ನಾವು ನೋಡಿದಾಗೆ ಈ ಒಂದು ಚುನಾವಣೆ ಬಂದಾಗ ಈ ಜಾಗೃತಿ ಕಾರ್ಯಕ್ರಮಗಳು ಬಹಳಷ್ಟು ನಡೀತಾ ಇರ್ತವೆ. ಅದಕ್ಕಿಂತ ಹೆಚ್ಚಾಗಿ ಜನಗಳೇ ಜಾಗೃತರಾಗಬೇಕು, ಇದು ನಮ್ಮ ಕರ್ತವ್ಯ, ಇದು ನಮ್ಮ ಹಕ್ಕು, ನಾವು ಚಲಾವಣೆ ಮಾಡಬೇಕು ಅನ್ನುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳುವುದರ ಮೂಲಕ ಈ ಒಂದು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸ್ತಾರೆ. ಅದು ತುಂಬ ತಪ್ಪದಾಗಬಾರದು. ನಮ್ಮ ಒಂದು ಮತ ಅದಕ್ಕೆ ಅಮೂಲ್ಯವಾಗಿರುವಂಥದ್ದು. ಅದಕ್ಕೆ ನೀವು ಕೋಟಿ ಕಟ್ಟರಲ್ಲ, ಏನು ಕೊಟ್ಟರು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಬೆಲೆ ಬಾಳುವಂತಹ ಒಂದು ಮತವನ್ನು ನಾವು ಯಾವುದೇ ಆಸೆ ಆಮಿಷಗಳಿಗಾಗಲಿ ಮತ್ತಿತರಕ್ಕಾಗಲಿ ಒಳಗಾಗದೆ ಅದನ್ನು ಮಾರಿಕೊಳ್ಳಬಾರದು. ಅದರ ಪಾವಿತ್ರತೆಯನ್ನು ಪ್ರತಿಯೊಬ್ಬರು ಹೆಚ್ಚಿಸಬೇಕು. ಇತ್ತೀಚೆಗೆ ಚುನಾವಣೆ ಅನ್ನೋದು ತುಂಬ ದುಬಾರಿ ಆಗ್ತಿದೆ, ಸಾಕಷ್ಟು ದುಬಾರಿ ಆಗ್ತಿರುವಂಥ ಅಭ್ಯರ್ಥಿಗಳು ಕೂಡ ತಮ್ಮ ಲಿಮಿಟೇಷನ್ ಮೀರಿ ಖರ್ಚು ಮಾಡುವಂಥ. ಮತ್ತು ಈ ಹಿಂದಿನ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಯಾವ ರೀತಿ ಇದೆ ಈ ಬಾರಿ ಚುನಾವಣೆ ನಡೀತಾ ಇದೆ ಅನ್ನೋದೇ ಗೊತ್ತಾಗಲಿಲ್ಲ. ಏಕೆಂದರೆ ಚುನಾವಣಾ ಆಯೋಗ ಬಹಳಷ್ಟು ನಿರ್ಬಂಧಗಳನ್ನೇ ಇರಿ, ಇವತ್ತು ಯಾವುದೇ ಬ್ಯಾನರ್ಗಳು ಹಾಕೋದಾಗಲಿ, ಕಟೌಟ್ಸ್ಗಳು ಹಾಕೋದಾಗಲಿ, ಮತ್ತೊಂದು ನಿಮಗೆ ಲೌಡ್ ಸ್ಪೀಕರ್ಗಳನ್ನು ಜೋರಾಗಿ ಹಾಕೋದಾಗಲಿ, ಅವೆಲ್ಲ ನಿರ್ಬಂಧವನ್ನೇ ಇರಿ. ನೀವು ನೋಡಿದಾಗ ಎಲ್ಲೇ ಹೋದರೂ ಕೂಡ ಏನಪ್ಪ ಚುನಾವಣೆ ಇದೆಯಾ, ಯಾರು ನಿಂತವ್ರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಅದಕ್ಕೆ ತಕ್ಕಾಗಿ ಎಲ್ಲರೂ ಕೂಡ ಅದಕ್ಕೊಳಗಾಗಿ ಅವರ ಪ್ರಚಾರವನ್ನು ಮಾಡಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು.